ಓಕೆ ಎಲ್ಲದರ ಮಧ್ಯೆ ಒಂದು ಗುಡ್ ನ್ಯೂಸ್ ಇದೆಯಪ್ಪ ಈ ದೇಶದಲ್ಲಿ ಕಂಡು ಬರ್ತಾರೆ ಈ ಒಮಿಕ್ರಾನ್ ವೈರಸ್ನ ತೀವ್ರತೆ ಇಂಟೆನ್ಸಿಟಿ ಏನಿದೆ ಅದು ಕಡಿಮೆ ಇದೆ ಅಂತ ಒಂದು ಲೆಕ್ಕಾಚಾರಕ್ಕೆ ಇದ್ದಾರೆ ಕಡಿಮೆ ಇದೆ ಕೇಸ್ಗಳ ಸಂಖ್ಯೆ ಹೆಚ್ಚಾಗಬಹುದು ಆದರೆ ಮೂರನೇ ಇಲ್ಲ ಮೂರನೇ ಅಲೆ ರೂಪದಲ್ಲೂ ಬರಬಹುದು ಅದರದ್ದು ತೀವ್ರತೆ ಕಡಿಮೆ ಇರುತ್ತೆ ಅಂದರೆ ಅರ್ಥ ಏನು ಬರಬಹುದು ಬಂದರೆ ಏನೂ ಆಗಲಿಕ್ಕಿಲ್ಲ ಎ ಎ ಓಕೆ ಸಿಂಪ್ಟಮ್ಸೇ ಕಾಣಿಸಿ ಬರಬಹುದು ಓಕೆ ಸಿವಿಯರ್ ಆಗಲ್ಲ ಸಿವಿಯರ್ ಆಗಲಿಕ್ಕಿಲ್ಲ ಜೀವಕ್ಕೆ ಅಪಾಯವನ್ನು ತಂದೊಡ್ಡುವ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕಿಲ್ಲ ಅಂತ ಅನ್ಕೋತಿದ್ದಾರೆ ದೆಹಲಿಗೆ ಬಂದಿರುವ ಹನ್ನೆರಡು ಮಂದಿನಲ್ಲಿ ಒಮಿಕ್ರಾನ್ ಲಕ್ಷಣ ಕಾಣಿಸ್ತಾ ಇದೆ ಎಲ್ ಜೆ ಪಿ ಆಸ್ಪತ್ರೆಗೆ ಅವ್ರನ್ನೆಲ್ಲ ತೊಗೊಂಡೋಗಿದ್ದಾರೆ ಬಿಕಾಸ್ ಎಲ್ ಜೆ ಪಿ ಆಸ್ ಬಿನ್ ಡಿಕ್ಲೇರ್ಡ್ ಆಸ್ ಒಮಿಕ್ರಾನ್ ಡೆಸಿಗ್ನೇಟೆಡ್ ಹಾಸ್ಪಿಟ್ಲಾಗಿ ಆಗಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಹೈರಿಸ್ ದೇಶಗಳಿಂದ ಹೈದರಾಬಾದ್ಗೆ ಬಂದ ಹನ್ನೆರಡು ಮಂದಿನಲ್ಲಿ ಕೋವಿಡ್ ಲಕ್ಷಣ ಇದೆ ಎಲ್ಲರೂ ಕ್ವಾರಂಟೈನ್ ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ ಎಲ್ಲ ಹೋಗಿದೆ ಅದು ಈಗಾಗಲೇ ಮೂವತ್ತೈದಕ್ಕೂ ಹೆಚ್ಚು ದೇಶಗಳಲ್ಲಿ ಇದು ಕಾಣಿಸಿದೆ ನಾನೂರು ಹದಿನಾರು ಹೆಚ್ಚು ಮಂದಿಗೆ ಸೋಂಕು ಬಂದಿದೆ ಡ್ಯಾಶ್ ಡ್ಯಾಶ್ ಎಲ್ಲ ದಕ್ಷಿಣ ಆಫ್ರಿಕಾದಲ್ಲಿ ಸಮಸ್ಯೆ ಬರ್ತಾ ಇದೆ ಕಾರಣ ಭಾಳ ಸರಳ ಮತ್ತು ಅದು ಅವ್ರಿಗೆ ಗೊತ್ತಿರಬೇಕಾಗಿತ್ತು ಇದು ಬಟ್ ಅವ್ರು ಏನೂ ಮಾಡೋ ಸ್ಟೇಜಲ್ಲಿ ಪಾಪ ಆಫ್ರಿಕಾದಲ್ಲಿ ನಾಲ್ಕನೇ ಒಂದರಷ್ಟು ಮಂದಿ ಮಾತ್ರ ಲಸಿಕೆ ಪಡ್ಕೊಂಡಿದ್ದಕ್ಕಾಗಿದೆ ಕಾರಣ ಅವ್ರ ಹತ್ರ ಇಲ್ಲ ಲಸಿಕೆ ಏನೋ ಇಂಡಿಯಾ ಹೇಳ್ತಾ ಇದೆ ಒಂದಿಷ್ಟು ಲಸಿಕೆಗಳನ್ನು ನಾವು ಕೊಡ್ತೀವಿ ಅಂತ ಏನೋ ರೀಸ್ಟಾರ್ಟ್ ಮಾಡ್ತಾ ಇದ್ದಾರೆ ಡೊನೇಷನ್ನು ದಾನ ಅಥವಾ ಕಡಿಮೆ ರೇಟಲ್ಲೋ ಈ ಥರ ಏನೋ ಹೇಳಿದ್ದಾರೆ ತರ್ಟಿ ಸಿಕ್ಸ್ ಈಗ ಅರ್ಥ ಮಾಡ್ಕೋಬೇಕು ಭಾರತೀಯರು ಭಾರತ ಇಷ್ಟು ಅತಿ ದೊಡ್ಡ ಜನಸಂಖ್ಯೆ ಇರಬಹುದಾದ ದೇಶ ಅತ್ಯಂತ ಅಶಿಸ್ತಿನಿಂದ ಕೂಡಿದ ದೇಶ ಲಸಿಕೆ ಹಾಕಿಸಿಕೊಳ್ಳಲು ದೇವರನ್ನೇ ಮೈ ಮೇಲೆ ಆಹ್ವಾನಿಸುವಂತಹ ದೇಶ ಅಂತಹ ದೇಶದಲ್ಲಿ ನಾವೇ ನಮ್ಮ ಲಸಿಕೆಯನ್ನು ಬೇರೆಯವರ ಕಾಲಿಗೆ ಬಿದ್ದು ಪಾದಪೂಜೆ ಮಾಡ್ಕೊಳ್ಳೋ ಲೆವೆಲ್ಗೆ ತರದೇ ತಂದ್ಕೊಂಡಿದ್ದೀವಿ ಹೆಮ್ಮೆ ಪಟ್ಕೊಂಡು ತಗೋಬೇಕಾ ಅಥವಾ ಈ ದೇಶಗಳಿಗೆ ಲಸಿಕೆನೇ ಸಿಗದೇ ಇರೋ ಸ್ಟೇಜಲ್ಲಿ ಇದ್ದಾರಲ್ಲ ಅವ್ರು ಏನು ಮಾಡಬೇಕು ಹಾಗೆ ಯಾವಾಗಲೂ ಕಿತ್ತಲು ಗಿಡ ಮದ್ದಲ್ಲ ಪುಕ್ಕಟ್ಟೆ ನಲ್ಲಿನಲ್ಲಿ ನೀರು ಬರ್ತಿದ್ರೆ ನೀರಿಗೆ ಬೆಲೆ ಇರಲ್ಲ ನೀರಿಲ್ಲ ಅಂದಾಗಲಿ ಹಾಂ ಅರ್ಥ ಮಾಡ್ಕೋಬೇಕು ಇದನ್ನು ಇದ್ದಾಗ ಬೆಲೆ ಇರಲ್ಲ ಭಾಳ ದೇಶಗಳು ನಾಲ್ಕು ನಾಲ್ಕು ಸರಿ ದೀರ್ಘದಂಡ ನಮಸ್ಕಾರ ಹಾಕಕ್ಕೆ ತಯಾರಿ ಇವೆ ಕೊಡಿ ಲಸಿಕೆ ನಂಗೆ ಐದು ಮಿಲಿಯನ್ ಲಸಿಕೆ ಒಂದು ಡೊನೇಟ್ ಮಾಡಿದ್ದೆ ದೊಡ್ಡ ನ್ಯೂಸು ಮನೆ ಯಾವುದೋ ದೇಶದಲ್ಲಿ ಐದು ಮಿಲಿಯನ್ ಅಂದರೆ ಐವತ್ತು ಲಕ್ಷ ನಮ್ಮಲ್ಲಿ ದಿನ ಆಗಿರೋದೆಷ್ಟು ನೂರಿಪ್ಪತ್ತೈದು ಕೋಟಿ ಟಚ್ ಮಾಡ್ತಿರೋದಿಗೆ ನಾವು ಅಮ್ಮೋ ನಮಗೆ ನಮ್ದು ಬೆಲೆ ಇಲ್ಲ ಇದನ್ನೇ ಹೇಳ್ಬೇಕಾಗಿತ್ತು ಇದು ಪಾರಿನಪ್ಪ ಇಂಪಾರ್ಟೆಂಟ್ ಅಂದರೆ ತಗೊಳ್ತಿದ್ರೆ ನಾವು ಅದಕ್ಕೆ ಈಗ ನೋಡಿ ಆದರೆ ಅದಕ್ಕೆ ದಕ್ಷಿಣ ಆಫ್ರಿಕಾಲಿ ಲಸಿಕೆ ಆಗಿಲ್ಲ ಹಾಗಾಗಿ ಇಮ್ಯುನಿಟಿ ಕಷ್ಟ ಆಗಿದೆ ಪ್ಲಸ್ ವೈರಸ್ಗೂ ಇಮ್ಯುನಿಟಿ ಬರ್ತಾಯಿರ್ಬೋದು ನೂರ ಮೂವತ್ತಾರು ಜನಕ್ಕೆ ಬಂದಿದೆ ನವೆಂಬರ್ ಹದಿನಾರನೇ ತಾರೀಕು ನವೆಂಬರ್ ಇಪ್ಪತ್ತಾರಕ್ಕೆ ಹೋಗೋ ಅಷ್ಟೊತ್ತಿಗೆ ಅದು ಮೂರು ಸಾವಿರದ ನಾನ್ನೂರ ಎರಡಾಗಿದೆ ಡಿಸೆಂಬರ್ ಒಂದಕ್ಕೆ ಬರೋ ಅಷ್ಟೊತ್ತಿಗೆ ಎಂಟು ಸಾವಿರದ ಆರ್ನೂರ ಅರವತ್ತೊಂದಾಗಿದೆ ಬಟ್ ಎಗೈನ್ ಸಾವಿನ ಸಂಖ್ಯೆ ಕಡಿಮೆ ಇದೆ ಸಾವು ತುಂಬ ಆಗಿರ್ತಾ ಇಲ್ಲ ಸರ್ ಆದ್ದರಿಂದ ನಾವು ಹೇಗಿರಬೇಕು ಅನ್ನೋದನ್ನ ಈಗ ನಾವೇ ತೀರ್ಮಾನ ಮಾಡ್ಕೋಬೇಕು ಲಸಿಕೆ ಹಾಕಿಸ್ಕೋಬೇಕು ಸರ್ ಹ್ಮ್ ಅಂತ ದೇವ್ರಿಗೆ ದೇಶದಲ್ಲಿ ಈವರೆಗೂ ನೂರ ಇಪ್ಪತ್ತಾರು ಕೋಟಿ ಮಂದಿಗೆ ಲಸಿಕೆಯನ್ನು ನೀಡಲಾಗಿದೆ ದೇಶದಲ್ಲಿ ಸದ್ಯ ಸೋಂಕು ಹಬ್ಬುವಿಕೆಯ ವೇಗ ಸ್ಥಿರವಾಗಿದೆ ನಿನ್ನೆ ಕೂಡ ಒಂಬತ್ತು ಸಾವಿರ ಪ್ರಕರಣಗಳು ವರದಿಯಾಗಿತ್ತು ಹನ್ನೊಂದು ಲಕ್ಷ ಟೆಸ್ಟ್ ಮಾಡಿದ್ರು ರಾಜ್ಯದಲ್ಲಿ ಇವತ್ತು ನಾನ್ನೂರ ಹದಿಮೂರು ಕೇಸ್ ಪತ್ತೆಯಾಗಿದೆ ನಾಲ್ಕು ಸಾವಾಗಿದೆ ಆಗಿದೆ ಬೆಂಗಳೂರಿನಲ್ಲಿ ಇನ್ನೂರ ಹನ್ನೆರಡು ಸೋಂಕು ಎರಡು ಸಾವು ದಾಖಲಾಗಿದೆ ಇನ್ನು ರಾಜ್ಯದ ವಿವಿಧೆಡೆ ಶಿಕ್ಷಣ ಸಂಸ್ಥೆಗಳಲ್ಲಿರುವಂಥ ಕೇರಳ ವಿದ್ಯಾರ್ಥಿಗಳಲ್ಲಿ ಕೇರಳ ವಿದ್ಯಾರ್ಥಿಗಳಲ್ಲಿ ಸೋಂಕು ಸ್ಫೋಟ ಮುಂದುವರೆದಿದೆ ಶಿವಮೊಗ್ಗದ ನರ್ಸಿಂಗ್ ಕಾಲೇಜಿನಲ್ಲಿ ನಾಲ್ಕು ದಿನಗಳಲ್ಲಿ ನಲವತ್ತೆರಡು ಮಂದಿ ಸೋಂಕು ಬಂದಿದೆ ತುಮಕೂರಿನಲ್ಲಿ ಮತ್ತೆ ಐವರು ಕೇರಳ ವಿದ್ಯಾರ್ಥಿಗಳಲ್ಲಿ ಸೋಂಕು ಬಂದಿದೆ ಮಡಿಕೇರಿಯ ಶಾಲೆ ಒಂದರಲ್ಲಿ ಒಂಬತ್ತು ಮಕ್ಕಳಲ್ಲಿ ಕೊರೊನಾ ಕಾಣಿಸ್ಕೊಂಡಿದೆ ಇವತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ ಲಸಿಕೆ ಪಡೆಯೋಕೆ ಜನ ಮತ್ತೆ ಹಿಂದೆ ಟಾಕ್ತಾರೋ ಪ್ರಕರಣಗಳು ಬರ್ತಾನೆ ಇವೆ ಯಾದಗಿರಿಯ ಠಾಣಾ ಗುಂಧಿಯಲ್ಲಿ ಅಜ್ಜಿಯೊಬ್ಬರು ನನ್ನ ಮೈಯೆಲ್ಲ ದೇವರು ಬಂದ್ಬಿಟ್ಟಿದೆ ಅಂತ ಲಸಿಕೆಯನ್ನು ಪಡೆಯಲ್ಲ ಅಂತ ನೆಲಕ್ಕೆ ಬಿದ್ದು ಅಜ್ಜಿ ಅಜ್ಜಿಯ ವರ್ತನೆ ನೋಡಿ ಆರೋಗ್ಯ ಸಿಬ್ಬಂದಿ ಎಲ್ಲ ಶಾಕ್ ಆಗ್ಬಿಟ್ಟಿದ್ದಾರೆ ಇನ್ನು ಇದೇ ಗ್ರಾಮದಲ್ಲಿ ವ್ಯಾಕ್ಸಿನ್ ಹಾಕಿಸ್ಕೊ ಅಂತ ಕೂಡಲೇ ಕುರಿಗಾಯಿ ಒಬ್ಬ ಓಡೋಗ್ಬಿಟ್ಟಿದ್ದಾರೆ ಆರೋಗ್ಯ ಸಿಬ್ಬಂದಿ ಕುರಿಗಳನ್ನು ಹೊಡ್ಕೊಂಡು ಬಂದು ಆಮೇಲೆ ಗ್ರಾಮಕ್ಕೆ ಬಂದು ಬಿಟ್ಟು ಹೋಗಿದ್ದಾರೆ ಇವತ್ತೆ ಸೋಂಕು ನಿಯಂತ್ರಣಕ್ಕೆ ಕೂಡಲೇ ಬೂಸ್ಟರ್ ಡೋಸ್ಗೆ ಕೇಂದ್ರ ಅನುಮತಿ ಕೊಡಬೇಕು ಅಂತ ಸಿದ್ದರಾಮಯ್ಯವರು ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಎರಡು ಡೋಸು ವ್ಯಾಕ್ಸಿನ್ ಮಾಡಿ ಮುಗಿಸಬೇಕಾಗಿತ್ತು ಮೂರನೇದು ಈಗ ಬೂಸ್ಟರ್ ವ್ಯಾಕ್ಸಿನೇಷನ್ ಮಾಡಿಸಬೇಕು ಅದಕ್ಕೆ ಕೇಂದ್ರ ಸರ್ಕಾರ ಕೂಡ್ಲೇ ಮುಗಿಸ್ಬೇಕಾಗಿತ್ತು ಕರೆಕ್ಟು ತಗೊಳ್ಳಕ್ಕೆ ಜನ ರೆಡಿಬೇಕಲ್ಲ ಓಡೋಗ್ತಾ ಇರೋದು ಓಡಾಕ್ತಿರಿ ಪಾಪ ಲಸಿಕೆ ಹಾಕಕ್ಕೆ ಹೋಗ್ಬಿಟ್ಟು ಕುರಿ ಮೈಸೂರು ಎಕ್ಸ್ಟ್ರಾರಿ ಕೇಸ್ಗಳು ಇರ್ಬೋದು ಆರ್ಡಿನರಿ ಪೀಪಲ್ ಆರ್ ನಾಟ್ ಟೇಕಿಂಗ್ ಏನು ಹೇಳಬೇಕು ಅವ್ರಿಗೆ ಎರಡನೇ ಆಲ್ ರೈಟ್ ಇಟ್ಸ್ ನಾಟ್ ಡಿಪೆಂಡೆಂಟ್ ಆನ್ ಗೌರ್ಮೆಂಟ್ ಮೆಂಟಾಲಿಟಿ ಜನರದ್ದು ಎರಡನೇ ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆಯಿಂದ ಮೂವತ್ತಾರು ಕೋವಿಡ್ ಸೋಂಕಿತರು ಸಾವನ್ನಪ್ಪಿದ್ರಂತ ನಮ್ದೆಲ್ಲರದ್ದು ನಂಬಿಕೆ ದೃಢವಾದದ್ದು ಆದರೆ ಕೇಂದ್ರ ಆರೋಗ್ಯ ಮಂತ್ರಿಗಳು ಲೋಕಸಭೆಗೆ ಮಾಹಿತಿ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ರಾಜ್ಯದ ಯಾವುದೇ ಇಂತಹ ಸಾವುಗಳ ಪ್ರಸ್ತಾಪ ಇಲ್ಲ ಬೇರೆದೆಲ್ಲ ಇದೆ ಕೇಂದ್ರ ಪತ್ರ ಬರೆದಿತ್ತಂತೆ ನಿಮ್ದು ಏನಾರು ಹೇಳಿ ಅಂತ ನಮ್ದು ಮೋಸ್ಟ್ಲಿ ನಮ್ಮವ್ರು ಏನೂ ಕೊಟ್ಟಿಲ್ಲ ಅದನ್ನು ನಮ್ಮವ್ರು ಇಲ್ಲ ಅಂತ ಉಡಾಫೆ ಪಂಜಾಬ್ನಲ್ಲಿ ಮಾತ್ರ ಆಕ್ಸಿಜನ್ ಕೊರತೆಯಿಂದ ನಾಲ್ವರು ಸಾವನ್ನಪ್ಪಿರಬಹುದು ಅಂತ ಅವ್ರು ಹೇಳ್ತಿದ್ದಾರೆ ಹಾಗಾದರೆ ಈ ಚಾಮರಾಜನಗರದ ಕತೆ ಏನು ಅವರೆಲ್ಲ ವಿಷ ಕೊಡೋದು ಸತ್ರು ಹೃದಯಾಘಾತ ಆಗಿ ಸತ್ರು ಕಿಡ್ನಿ ಫೇಲ್ ಸತ್ತೋಗ್ಬಿಟ್ರಾ ಸತ್ತೋಗ್ಬಿಟ್ರ ಅಥವಾ ಅವತ್ತಿನ ಸರ್ಕಾರದ ಪರಿಸ್ಥಿತಿ ನೋಡ್ಕೊಂಡು ನಿಮ್ಗೊಂದು ಬಲಿ ಕೊಡೋಣ ನಿಮ್ಗೆ ಏನಕ್ಕೆ ಸತ್ರ ಅವರು ಮುಚ್ಚಿಟ್ಟು ಏನ್ ಮಾಡೋರು ಇದ್ದಾರೆ ಸರ್ ಇವರು ಇವರು ಮುಚ್ಚಿಟ್ಟು ಆಟ ಆಡ್ತಿದ್ದಾರೆ ದಿಸ್ ಗೌರ್ನಮೆಂಟ್ ಅಂದ್ರೆ ಈಗ ಮತ್ತೆ ಇದ್ರ ಹಿಂದಿನ ಸರ್ಕಾರ ಯು ಹ್ಯಾವ್ ಇನ್ಸಲ್ಟೆಡ್ ದಿ ಪ್ರಾಸೆಸ್ ಆಫ್ ಜುಡಿಷಿಯರಿ ಇನ್ ಹೈಕೋರ್ಟ್ ನನ್ನ ಪ್ರಕಾರ ಹೈಕೋರ್ಟ್ ಆದೇಶದ ಮೇರೆಗೆ ಅಂತ ನನ್ನ ನಂಬಿಕೆ ನನಗೆ ಒಂಚೂರು ಚೆಕ್ ಮಾಡ್ಕೋತೀನಿ ಆ ಒಂದು ಕಮಿಟಿ ಒಂದು ಮಾಡಿಸಿದ್ರು ಕಮಿಟಿ ಮಾಡಿದ್ರು ಅವರು ವರದಿ ಇದೆ ಆ ವರದಿಯನ್ನು ಧಿಕ್ಕರಿಸಿ ನೀವು ಇದನ್ನು ಹೇಳೋದಾದ್ರೆ ಇಟ್ ಈಸ್ ನಥಿಂಗ್ ಬಟ್ ಇನ್ಸಲ್ಟಿಂಗ್ ದಿ ಜುಡಿಶಿಯರಿ ಆಲ್ಸೋರ್ಸ್ ಹೌದು ಸರ್ ನನ್ನ ಪ್ರಕಾರ ಸುವ ಮೋಟೋ ಕೇಸ್ ತಗೋಬೇಕು ಹೈಕೋರ್ಟ್ನವರು ಇದನ್ನ ಹೆಂಗ್ ನೋಟಿಸ್ ಕೊಟ್ಟು ಸತ್ತಿದಾರ ಸತ್ತಿಲ್ವಾ ಹೇಳಿ ಸುಳ್ಳು ಹೇಳ್ತಾ ಅಂತ ಕೇಳಬೇಕು ಯಾಕಂದ್ರೆ ಒಬ್ರು ಕುತ್ಕೊಂಡು ಕಷ್ಟಪಟ್ಟು ಒಂದು ವರದಿ ಮಾಡಿದ್ದಾರೆ ಕಡಲೆಕಾಯಿ ಬೀಜ ತಿನ್ಕೊಂಡು ಕಾಲಹರಣ ಮಾಡೋಕ್ಕಲ್ಲ ಅವ್ರು ಮಾಡಿದ್ದು ನನ್ನ ಪ್ರಕಾರ ಇಲ್ಲ ಈ ವರದಿ ಮಾಡಿದ್ದ ಅವ್ರು ಯಾರೋ ಅವ್ರು ಮಾಡಬಹುದು ಅನ್ನೋದಾದರೆ ಮುಖ್ಯ ಒಂದು ಪತ್ರ ಬರೀಬೇಕು ಮೈ ರಿಪೋರ್ಟ್ ಈಸ್ ಬಿಂಗ್ ಇನ್ಸಲ್ಟೆಡ್ ಅಂತಾನು ಅಥವಾ ಹೈಕೋರ್ಟ್ ನಮ್ಮ ಈ ಥರದ್ದೊಂದು ವರದಿಯನ್ನು ಇನ್ಸಲ್ಟ್ ಮಾಡ್ತಾ ಇದ್ದೀರಿ ಇದು ಅಬ್ಯೂಸ್ ಇದು ಅಂತ ಹೇಳ್ಬಿಟ್ಟು ಅವರು ಅದೇ ಯಾರೊಬ್ಬರು ಸಾರ್ವಜನಿಕರು ಹೋಗಬೇಕು ಹೋಗಿ ಸರ್ಕಾರಕ್ಕೆ ಪಾಠ ಕಲಿಸ್ಬೇಕು ಒಬ್ಬರು ಇಬ್ಬರಲ್ಲ ಎಸ್ ಇನ್ನು ಗೃಹ ಇಲಾಖೆ ನಿಭಾಯಿಸುವಲ್ಲಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರು ಸಾಹೇಬರು ಅಸಹಾಯಕರಾದಂಗೆ ಕಾಣಿಸ್ತಾ ಇದ್ದಾರಾ ಏನು ಅಂತ ಗೊತ್ತಾಗ್ತಿಲ್ಲ ಯಾಕಂದ್ರೆ ಅದ್ಯಾಕಪ್ಪ ಅಂತ ಪೊಲೀಸರ ಬಗ್ಗೆ ಅವರು ಆಡಿರುವಂತ ಮಾತುಗಳೇ ಈ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಗೋಕಳರ ವಿರುದ್ಧ ಕ್ರಮ ತೆಗೆದುಕೊಳ್ಳದ ಪೊಲೀಸರ ವಿರುದ್ಧ ಗರಂ ಆಗಿದ್ದ ಸಚಿವ ಅರಗ ಜ್ಞಾನೇಂದ್ರ ಅವರು ಚಿಕ್ಕಮಗಳೂರಿನ ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಕರೆ ಮಾಡಿದ್ರು ಹಿಗ್ಗಾ ಮುಗ್ಗ ಕ್ಲಾಸ್ ತಗೊಂಡ್ರು ಅದ ಓಕೆ ಆದ್ರೆ ಗೋಕಳರ ಬಗ್ಗೆ ನಿಮಗೆ ಮಾಹಿತಿ ಇದ್ದರೂ ಕ್ರಮ ತಗೋತಿಲ್ಲ ಯಾಕೆ ನಾವು ಕೈ ತುಂಬಾ ಕೂಡ ಸಂಬಳ ಸಾಲ್ದು ಅಂತ ಪೊಲೀಸರು ಲಂಚ ತಗೊಂಡು ನಾಯಿ ಹಾಗೆ ಬಿದ್ದಿರ್ತೀರಾ ಅಂತೆಲ್ಲ ಬೈದಿದ್ದಾರೆ ಸೊ ಪೊಲೀಸರು ಕೆಟ್ಟು ಹಾಳಾಗಿ ಹೋಗಿದ್ದಾರೆ ಪೊಲೀಸರು ಎಂಜಲ್ ಕಾಸ್ತಿಂದ ಬದುಕ್ತಾರೆ ಪೊಲೀಸರಿಗೆ ಆತ್ಮಗೌರವ ಬೇಕಲ್ವಾ ಅಂತ ಅಸಮಾಧಾನ ಎಲ್ಲ ಹೊರ ಹಾಕಿದ್ದಾರೆ ಫೋನ್ನಲ್ಲಿ ಇದೆಲ್ಲ ವಿವಾದ ಆದ ತಕ್ಷಣ ಎಚ್ಚೆತ್ಕೊಂಡ್ರು ನಾನೆಲ್ಲ ಪೊಲೀಸರ ಬಗ್ಗೆ ಹೇಳಿಲ್ಲ ರೀ ಗೋಕಳ್ಳರಿಗೆ ಬೆಂಬಲ ನೀಡೋ ಪೊಲೀಸರ ಬಗ್ಗೆ ಮಾತನಾಡಿದೆ ಅಂತ ಸಮಜಾಯಿಸಿ ಕೊಟ್ಟರು ಮಾಜಿ ಮಂತ್ರಿ ಕಿಮ್ಮನೆ ರತ್ನಾಕರ್ ಮಾತಾಡಿ ತಮ್ಮ ಕ್ಷೇತ್ರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡದವರು ರಾಜ್ಯದ ಹಿತ ಕಾಪಾಡ್ತಾರನ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ ನಿಮ್ಮವರಿಗೆ ಗೊತ್ತಿದೆ ಲಂಚ ತಿಂದ್ಕೊಂಡು ಬಿಕ್ಕಿರ್ತಾರ ನಾ ಹೆಂಗೆ ನಿಮ್ ಪೊಲೀಸರಿಗೆ ಒಂದು ಆತ್ಮ ಗೌರವ ಬೇಕಲ್ರಿ ನಾನು ಇದುವರೆಗೆ ಹೇಳಲಿಲ್ಲ ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ನನಗೂ ನಾನೇನು ಇರ್ಬೇಕು ಬೇಡ ಇಡೀ ಚಿಕ್ಕಮಗಳೂರು ಜಿಲ್ಲೆ ನಿಮ್ದು ನನ್ನ ಶಿವಮೊಗ್ಗ ಜಿಲ್ಲೆ ಕೆಟ್ಟ ಹಳ ಹೋಗಿದ್ದಾರೆ ಎಲ್ಲ ಪೊಲೀಸ್ ಕೈ ತುಂಬ ಸಂಬಳ ಕೊಡ್ತಾ ಇದೀವಿ ಯಾವನಿಗೇನು ಸಂಬಳದಲ್ಲಿ ಬದುಕಬೇಕು ಅಂತ ಏನಿಲ್ಲ ಇಂಥ ಎಲ್ಲ ಪೊಲೀಸರ ಬಗ್ಗೆ ನಾನು ಜನರಲ್ ಆಗಿ ಮಾತಾಡಲಿಲ್ಲ ನಾನು ಯಾರೋ ಈ ರೀತಿ ಗೋಕಲ್ ಜೊತೆಗೆ ಅವ್ರ ಬಗ್ಗೆ ಮಾತ್ರ ನಾನು ಹೇಳಿದ್ದೀನಿ ಎಲ್ಲ ಅವರು ಯಾರು ನಿರ್ದಿಷ್ಟವಾಗಿ ತಪ್ಪು ಮಾಡಿದ್ದಾರೆ ಅಂತ ಅಧಿಕಾರಿಗಳ ಮೇಲೆ ಅಂತ ಪೊಲೀಸ್ ಈ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಇಡೀ ಆಸ್ ಆತ್ಮಸ್ಥೈರ್ಯವನ್ನು ಅವರ ದೃಢತೆಯನ್ನು ಕಳೆದು ಹೋಗ್ತಕ್ಕಂಥ ಒಬ್ಬ ಮಿನಿಸ್ಟ್ರು ಅವರು ಕೈ ಕಳೆ ಕೆಲಸ ಮಾಡ್ತಕ್ಕಂಥ ಮಿನಿಸ್ಟ್ರು ಸರ್ಕಾರ ಮತ್ತು ಜ್ಞಾನಂದ್ರೆ ಬೇರೆ ಅಲ್ಲ ಈಗ ಹಿ ಇಸ್ ಮಿನಿಸ್ಟರ್ ಟು ದಿ ಹೋಲ್ ಟ್ವೆಂಟಿ ಫೋರ್ ಅವರ್ಸ್ ಆ್ಯಕ್ಚುಲಿ ಏನಂದರೆ ದೇ ವಾಂಟಿ ಟು ಕ್ರಿಯೇಟ್ ಎ ಕಮ್ಯನಲ್ ಕ್ಲಾಶಸ್ ಎಂತ ಈವರೆಗೆ ಸರ್ ಪಾರ್ಟ್ಲಿ ರೈಟ್ ಪಾರ್ಟಿ ರಾಂಗ್ ಅಲ್ವಾ ಸರ್ ರೈಟು ರಾಂಗಿನ ಪ್ರಶ್ನೆ ಅಲ್ಲ ಹಾಂ ಸರ್ ಒಬ್ಬ ಹೋಮ್ ಮಿನಿಸ್ಟರು ಬಹಿರಂಗವಾಗಿ ಮಾತನಾಡಬೇಕಾದ್ದು ಮತ್ತು ಇಲಾಖಾ ಸಭೆಗಳಲ್ಲಿ ಒಳಗಡೆ ಎರಡು ಬೇರೆ ಬೇರೆ ಎಸ್ ಅದನ್ನು ಮಾತಾಡೋದು ಬೇರೆ ಓಕೆ ಅಲ್ವಾ ಆಫ್ಕೋರ್ಸ್ ಈಗ ನೀವು ಹೇಳ್ತಿರಂಗೆ ಅದು ಲಂಚ ಇದು ಅದೇ ಇಡೀ ಜನತೆಯ ಆರೋಪ ಅದು ಎಲ್ಲರೂ ಹೀಗೆ ಮಾಡಿಬಿಡ್ತಾರೆ ಅಂತ ಸ್ಪೆಸಿಫಿಕ್ ಮಾಡಿ ಅದಕ್ಕೆ ಬೇಕಾದ ಸಿಸ್ಟಮಿಕ್ ಕರೆಕ್ಷನ್ಸ್ ಏನು ನೋಡಬೇಕು ನೀವು ಅವರೇ ಹೋಮ್ ಮಿನಿಸ್ಟರ್ ಇದ್ದಾರೆ ನೀವು ಬದಲಾವಣೆ ಮಾಡಕ್ಕೆ ಅವಕಾಶ ಇಲ್ಲ ಅಲ್ ರೈಟ್ ಪಾಪ ಹೋಮ್ ಮಿನಿಸ್ಟರ್ಗೆ ಆ ಪೋಸ್ಟಿಂಗ್ಗಳ ಮೇಲೆ ಏನಾದ್ರು ಹಿಡ್ತಾ ಇದೆಯೋ ಇಲ್ಲ ಅವ್ರಿಗೆ ಯಾವ ಅಧಿಕಾರ ಎಸ್ ಪಿಗಳ ಲೆವೆಲ್ ಎಲ್ಲ ಸಿ ಎಂ ಲೆವೆಲ್ ಎಲ್ಲ ಆಗತ್ತೆ ಡಿ ಎಸ್ ಪಿ ಲೆವೆಲಿಂದ ಕೆಳಕ್ಕೆ ಕಾನ್ಸ್ಟೇಬಲ್ ಲೆವೆಲ್ವರೆಗೂ ಎಮ್ ಎಲ್ ಎಗಳ ಹತ್ರಕ್ಕೆ ಹೋಗ್ತಾರೆ ಹೋಮ್ ಮಿನಿಸ್ಟ್ರಿಗೆ ಸಿಗ್ಬೋದು ಅದೊಂದು ಚೂರು ಪರ್ಸೆಂಟೇಜು ಯಾವುದೋ ಒಂದು ಸಣ್ಣ ಕೋಟ ಅಷ್ಟೇ ಸರ್ ಇದೇನೂ ಇಲ್ಲ ಸುಮ್ಮನೆ ಕೂತ್ಕೊಂಡು ಅಪೋಸಿಷನ್ ಎಮ್ ಎಲ್ ಎಗಳಿರೋ ಜಾಗದಲ್ಲಿ ಹೋಮ್ ಮಿನಿಸ್ಟರ್ ಮಾಡಿಸ್ಬೋದು ಬೇಕಾರೆ ಅಥವಾ ಅಲ್ಲೂ ಸೋತ ಅಭ್ಯರ್ಥಿ ಬರ್ತಾರೆ ಅಣ್ಣ ಸೋತಿರ್ಬೋದು ನಾನು ಬಟ್ ಈಗ ಗೌರ್ಮೆಂಟ್ ನಮ್ದಾದ್ರಿಂದ ನಾನೇ ಎಮ್ ಎಲ್ ಎ ಅಲ್ವಾ ಅನ್ನೋ ಟೈಪ್ ಬರ್ತಾರೆ ಅವ್ರು ಬೇಕಾರೆ ದಿ ಪ್ರಾಬ್ಲಮ್ ಅವ್ರು ಯಾರ ಮಾತನ್ನು ಕೇಳಿಸ್ಕೋಬೇಕೀಗ ಎಮ್ ಎಲ್ ಎನ ಸಿ ಎಮ್ಮ ಯಾರು ದಿಸ್ ಈಸ್ ಹೌ ಹೋಮ್ ಮಿನಿಸ್ಟರ್ ಅನ್ನೋ ಆ ಪದವಿಯ ಶಕ್ತಿಯನ್ನು ಕುಂದಿಸಿ ಕುಲಾಚಾರ ಮಾಡಿಬಿಟ್ಟಿದ್ದೀವಿ ಬಟ್ ಅಟ್ಲೀಸ್ಟ್ ಬದಲಾವಣೆ ಮಾಡೋದಾದ್ರೆ ಅವಕಾಶ ಇದೆಯಲ್ಲ ಸರ್ ಹೋಮ್ ಮಿನಿಸ್ಟರ್ ಪೊಸಿಷನ್ ಇವತ್ತು ಎಷ್ಟು ವೀಕ್ ಅಂದರೆ ನಾನು ಈ ಹೋಮ್ ಮಿನಿಸ್ಟರ್ಗೆ ಹೇಳ್ತಿಲ್ಲ ಓವರ್ ಆಲ್ ಎಲ್ಲ ಹೇಳ್ತೀನಿ ಎಷ್ಟು ವೀಕ್ ಅಂದರೆ ಪೈಲಟ್ ಎಸ್ಕಾರ್ಟು ಸದ್ಯಾದರೆ ಪ್ರೀ ಸಿಗ್ನಲ್ಲು ಹೋಗಿದ ಕಡೆ ಒಂದೊಂದು ಪಿ ಪಿ ತುತ್ತೂರಿ ಒಂದು ಸೈಲೆ ಸಲ್ಯೂಟು ಅಷ್ಟಕ್ಕೆ ಸೀಮಿತ ಇಷ್ಟಕ್ಕಿಂತ ಭಾಳ ಕಡಿಮೆ ಇನ್ನು ಯಾವ್ದು ಒಂದು ಎರಡು ಕೇಸ್ ಅಳೆಯನ್ನು ನೋಡಪ್ಪ ಎಲ್ಪ್ ಮಾಡಪ್ಪ ಇಲ್ಲ ನೋಡಪ್ಪ ಎಲ್ಪ್ ಮಾಡ್ಬೇಕಂತ ಮಾಡ್ಸಬೇಕು ದಾಟ್ಸ್ ದ ಪವರ್ ಆಫ್ ದಿ ಹೋಮ್ ಮಿನಿಸ್ಟರ್ಸ್ ಟುಡೇ ಜಸ್ಟ್ ಇಮ್ಯಾಜಿನ್ ಎಷ್ಟು ಅಸಹಾಯಕರಾಗಿ ಹೋಗಿರಬೇಕು ಹಿರಿಯ ಅಧಿಕಾರಿಗಳು ಟೇಕ್ ಎ ಡಿ ಜಿ ಪಿನೋ ಕಮಿಷನರ್ಸು ಎಷ್ಟು ಅಸಹಾಯಕರಾಗಿರಬೇಕು ದೇವ್ ನೋ ಕಂಟ್ರೋಲ್ ಆನ್ ದಿರ್ ಅಪಾಯಿಂಟ್ಮೆಂಟ್ಸಲ್ಲಿ ಅಪಾಯಿಂಟ್ಮೆಂಟ್ಸ್ ಕಾಂಟ್ ಪೋಸ್ಟಿಂಗ್ಸ್ ಅಲ್ಲಿ ಸರ್ ಬದಲಾವಣೆ ಆಗಲ್ಲ ಯಾರು ಮಾಡಬೇಕು ಹೋಮ್ ಮಿನಿಸ್ಟ್ರು ಇಲ್ಲ ಸಿ ಎಮ್ ನೋ ಪೊಲಿಟಿಕಲ್ ಸಿಸ್ಟಮ್ ಎಸ್ ಟು ಡೂ ಇಟ್ ಅದನ್ನು ಅವ್ರು ಮಾಡಬೇಕು ಓಕೆ ಹೀಗೆ ಮಾಡಬೇಕು ಅದನ್ನು ಲಾಂಗ್ ದೊಡ್ಡದೇ ಇದೆ ಸರ್ ಪ್ರಧಾನಿ ಮೋದಿ ಮೋದಿಯವರನ್ನ ದೇವೇಗೌಡರು ಭೇಟಿ ಮಾಡಿದ ಪ್ರಶ್ನೆ ಜೆ ಡಿ ಎಸ್ ಪಕ್ಷನ ಪದೇ ಪದೇ ಬೀಚಿ ಮಾಡೋದಕ್ಕೆ ಸಿದ್ದರಾಮಯ್ಯವ್ರದ್ದು ಮಾಜಿ ಸಿ ಎಂ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಕೋಲಾರದಲ್ಲಿ ಒಂದು ನೆನ್ನೆ ಮುಂದುವರೆದ ಭಾಗ ಮತ್ತು ಇವತ್ತು ಬೆಳಗ್ಗೆ ಟ್ವೀಟಲ್ಲಿ ಸಿದ್ದರಾಮಯ್ಯವ್ರನ್ನ ರಾಜಕೀಯ ರಕ್ಷಸ ರಕ್ಷಸತನ ಅವ್ರದ್ದು ಆಶ್ರಯ ನೀಡದ ಕಾಂಗ್ರೆಸ್ನ ನುಂಗ್ತಾ ಇದ್ದಾರೆ ಹೆಬ್ಬಾವ ಡ್ಯಾಶ್ ಡ್ಯಾಶ್ ಅಂತ ಅವರು ಒಂದಷ್ಟು ಬೈದಿದ್ದಾರೆ ಒಬ್ಬರು ಅವ್ರ ವಿಚಾರದಲ್ಲಿ ವಿಶ್ವನಾಥ್ ಹೇಳ್ತಾ ಇದ್ದಾರೆ ಅದಕ್ಕೆ ಎಮ್ ಎಲ್ ಸಿ ಏನಿದು ಸಿದ್ದರಾಮಯ್ಯವರು ಈ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ತಮ್ಮ ಮಾತುಗಳಿಂದ ಏನು ಸಂದೇಶವನ್ನು ಕೊಡುತ್ತಿದ್ದಾರೆ ಅಂತ ಅವ್ರು ಕೊಡ್ತಿರೋ ಸಂದೇಶ ಯಾರಿಗೋ ಅವ್ರವ್ರು ತಗೋತಾರೆ ಮುಟ್ಟೋರ್ಗೆ ಮುಟ್ಟತೆ ಇಲ್ಲಿರೋರ್ಗಿಲ್ಲ ಅಷ್ಟೇ ನೆನ್ನೆ ದಿನ ಕಾಂಗ್ರೆಸ್ನ ನಾಯಕರಿಗೆ ಚುನಾವಣೆ ಅಂತಿದ್ದಂಗೆ ಜೆ ಡಿ ಎಸ್ ಪಕ್ಷದ ಬಗ್ಗೆ ಅವರ ಸರ್ಟಿಫಿಕೇಟ್ ಪ್ರಾರಂಭ ಆಗ್ತದೆ ಬಿ ಟೀಮ್ ಅಂತ ಹೇಳ್ತಾರೆ ಮತ್ತು ನಮ್ಮನೆ ಬಗಲಿಗೆ ಬಂದು ನಿಂತ್ಕೊಂಡು ಸರ್ಕಾರ ಮಾಡೋಣ ಬನ್ನಿ ಅಂತ ಕರೆದಂಥದ್ದೆಲ್ಲ ಏನಿದೆ ಇವರ ಒಂದು ನಡವಳಿಕೆಗಳ ಬಗ್ಗೆ ನಾಡಿನ ಜನತೆ ತೀರ್ಮಾನಕ್ಕೆ ಬಿಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೀನಿ ಕತ್ತಿಗೆ ಒಂದು ಸ್ಟೇಟ್ ತಯಲ್ಲಿ ಹಾಕಬಿಡಲಿ ಜೆ ಡಿ ಜೆ ಪಿಯ ಬಿ ಟಿ ಎಮ್ ಬಿ ಟಿ ಎಂ ಅಂತ ಹೇಳಿ ಬಾಯ್ಲಿ ಹೇಳೋದು ಬೇಡ ಯೋ ಇದನ್ನು ಟ್ಯಾಗ್ ಹಾಕೊಂಬಿಟ್ಟು ದಿನ ಓಡಾಡ್ಕೊಂಡಿರಲಿ ರಾಜ್ಯದಲ್ಲಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡತಕ್ಕಂಥದ್ದು ಕರ್ನಾಟಕ ರಾಜ್ಯದ ಒಬ್ಬ ಜನಪ್ರತಿನಿಧಿಯಾಗಿ ಅದಕ್ಕೆ ಬಿಜೆಪಿ ಬಿ ಟಿಮ್ ಅಂತಕ್ಕಂಥ ಹೇಳೋದಾದ್ರೆ ಕೀಳಮಟ್ಟದ ಅಭಿರುಚಿ ಇರ್ತಕ್ಕಂಥವರ ಹೇಳಿಕೆಗಳಿಗೆ ಉತ್ತರ ಕೊಡಬೇಕಾದಂಥದ್ದು ಅವಶ್ಯಕತೆ ಇದೆ ಅನ್ನೋದು ನನ್ನ ಅಭಿಪ್ರಾಯ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿದಂತ ಬಿ ಎಸ್ ಯಡಿಯೂರಪ್ಪನವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಂತ ಎಚ್ ಡಿ ಕುಮಾರಸ್ವಾಮಿ ಅವರು ಐದು ವರ್ಷ ನಿರಂತರವಾಗಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂತ ಸಿದ್ದರಾಮಯ್ಯನವರು ನೀವು ಮೂರು ಜನರ ಸಂದೇಶ ಏನು ಇವತ್ತು ಏನು ಸಂದೇಶ ಇನ್ನು ಪರಿಷತ್ ಚುನಾವಣೆ ಕಾವ ಇರ್ತಾ ಇದೆ ಈ ಕಡೆಗೆ ರಮೇಶ್ ಡಿ ಕೆ ಶಿ ಸಮರದಲ್ಲಿ ಮೂಗ್ ತೋರಿಸಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಇನ್ನೊಂದು ಕಡೆಗೆ ತುಮಕೂರು ಜೆಡಿಎಸ್ ಅಭ್ಯರ್ಥಿ ಅನಿಲ್ ಕೆ ಎಸ್ ಅಧಿಕಾರಿಯಾಗಿದ್ದ ಐನೂರು ಕೋಟಿಯನ್ನು ಕೊಳ್ಳೆ ಹೊಡೆದಿದ್ದಾರೆ ಅಂತ ಚಲುವರಾಯಸ್ವಾಮಿ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿ ದಾವಣಗೆರೆ ಚಿತ್ರದುರ್ಗದಲ್ಲಿ ಯಾರು ಗಂಡಸಿರಲಿಲ್ವಾ ಅಂತ ಸಚಿವ ಬೈರುತಿ ಬಸವರಾಜ್ ಪ್ರಶ್ನೆ ಮಾಡಿದ್ದಾರೆ ಕೆಜಿಎಫ್ ಬಾಬು ಹಿನ್ನೆಲೆ ಕೆದಕಿದ ಬೈರುತಿ ಬಸವರಾಜ್ ಅವರ ಮಗಳ ಕೊಟ್ಟ ಕಂಪ್ಲೇಂಟ್ ನೋಡಿದ್ರೆ ಅವರಿಗೆ ಓಟ್ ಹಾಕಬೇಕಂತ ಯಾರಿಗೂ ಅನ್ಸಲ್ಲ ಅಂತ ಅಭಿಪ್ರಾಯ ಪಟ್ಟಿದ್ದಾರೆ ಎಸ್ ಆರ್ ಪಾಟೀಲ್ ಭೇಟಿ ಮಾಡಿದಂತ ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಪಾಟೀಲ್ ಪ್ರಚಾರಕ್ಕೆ ಬರುವಂತೇನೋ ಆಹ್ವಾನ ಕೊಟ್ಟಿದ್ದಾರೆ ಐದು ತಾರೀಕು ಬರ್ತಾರೆ ಅವ್ರ ಬರ್ತಾರೆ ಐದು ತಾರೀಕು ನಾಳೆ ಆ ರೀತಿ ಉತ್ತರ ಕೊಡಬೇಕಾರ ಅವ್ರ ಕಡೆಯಿಂದ ಕೊ ಹೊಸಾದ ಏನಿಲ್ಲ ರಮೇಶ್ ಜಾರಕಿಹೊಳಿ ಹೇಳಿಕೆಗಳನ್ನು ನಾವು ನೆಗ್ಲೆಕ್ಟ್ ಮಾಡಿದೀವಿ ಡಿನಾಯ್ ಮಾಡಿದ್ದೀವಿ ಯಾಕಂದ್ರೆ ಸಾಕಷ್ಟು ಅವರು ವಿಷಯಗಳನ್ನ ಇಂಥ ಪ್ರಸ್ತಾಪ ಒಬ್ಬ ಒಂಬತ್ತು ಹತ್ತು ವರ್ಷದಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿದಂಥ ಕೆ ಎಸ್ ಶ್ರೇಣಿಯ ಆಫೀಸರು ಐನೂರು ಕೋಟಿಗೂ ಹೆಚ್ಚು ಹಣ ಮಾಡಿದ್ದಾರೆ ಅದು ಯಾವ ರೀತಿ ಸಾಧ್ಯ ಅನ್ನೋದನ್ನ ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಅಲ್ಲ ಅವರು ಇಲ್ಲಿ ಎಷ್ಟು ಖರ್ಚು ಮಾಡ್ತಾರೆ ಯಾವ ರೀತಿ ಅವರ ಯಾರೋ ಬೆಂಗಳೂರಿನಿಂದ ಬಂದು ಇವತ್ತು ಹಣ ಇದೆ ಅಂತೇಳಿ ಇಲ್ಲಿ ನಿಲ್ಸಿದಾರೆ ದಾವಣಗೆರೆ ಮತ್ತು ಚಿತ್ರದುರ್ಗದಲ್ಲಿ ಯಾರು ಕೂಡ ಗಂಡಸು ಇಲ್ವಾ ಕಾಂಗ್ರೆಸ್ ಅಲ್ಲಿ ಕೆಜಿಎಫ್ ಬಾಬು ಬಗ್ಗೆ ಯಾಕೆ ಸುಮ್ಸು ಟೀಕೆ ಮಾಡ್ತಾರ ಅವ್ರ ಮಗಳು ಆ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದನ್ನ ನೀವು ಅದನ್ನ ನೀವು ಓದ್ಬಿಟ್ರೆ ಒಬ್ರು ಕೂಡ ಒಂದು ಮತದಾನ ಕೂಡ ಮಾಡಲ್ಲ ಅನ್ನೋ ಮಾತ್ರ ಹೇಳ್ತಾರೆ ಲಿಮಿಟೇಷನ್ ಎಲ್ಲ ಮೂರು ಕೆಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಕೋಟೆ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು ಮೊದಲೇ ಅವರು ಕಾಂಗ್ರೆಸ್ ಮುಖಂಡ ಗೋಪಾಲಕೃಷ್ಣ ಎರಡನೇದು ಇನ್ನೊಬ್ಬ ಆರೋಪಿ ಆರ್ ದೇವರಾಜ್ ಇಬ್ಗೂ ನ್ಯಾಯಾಲಯ ಜಾಮೀನು ಕೊಟ್ಟಿದೆ ಶರತ್ಗಳನ್ನು ಹಾಕಿದೆ ಠಾಣೆಗೆ ಬರಬೇಕು ಹೋಗಬೇಕು ಡ್ಯಾಶು ಡ್ಯಾಶ್ ಅಂತ ಇವು ಕೂಡಲೇ ಗೋಪಾಲಕೃಷ್ಣ ಬಂತು ನಾನು ಯಾರಿಗೂ ಸುಪಾರಿ ಕೊಟ್ಟಿಲ್ಲ ನಾನು ಅಮಾಯಕ ಅಂತ ಹೇಳ್ಕೊಂಡಿದ್ದಾರೆ ಆಲ್ ರೈಟ್ ಅಮಾಯಕರು ಅಂದರೆ ಅಮಾಯಕರು ಇಲ್ದಿದ್ರೆ ಇಲ್ಲ ಅಷ್ಟೇ ದೇವರಾಜು ಮತ್ತು ಸತೀಶ್ ಇವ್ರಿಬ್ಬರ ಕಾಲಿಷ್ಟು ಸತೀಶ್ ಅವರ ಮತ್ತು ಶಾಸಕರ ಕಾಲಿಸ್ಟ್ ತೆಗೆದ್ರೆ ಇದರ ಕಂಪ್ಲೀಟ್ ವಿವರಣೆ ತಮಗೆಲ್ಲ ಗೊತ್ತಾಗುತ್ತೆ ಮೂರು ಜನ ಸೇರಿ ನನ್ನ ಟ್ರ್ಯಾಪ್ ಮಾಡಿ ನನ್ನ ತೇಜೋವದ ಮಾಡಿ ನನ್ನ ಸಂಸಾರ ಸರಿ ಪಾ ಟ್ರ್ಯಾಪೇ ಇರಲಿ ನನ್ ಅವತ್ತಿಂದ ನನಗೆ ಅದ ಚಿಂತೆ ಅಲ್ಲ ಮಾತಾಡೋರು ಹೆಂಗಿರು ನೀವ್ ಯಾಕ್ರಿ ಟ್ರ್ಯಾಪ್ ಆದ್ರಿ ಅವ್ರು ಏನೇ ಮಾಡಿದ್ರು ಮಾತಾಡಬೇಕಾದ್ರೂ ವಿಷಯ ಇಟ್ಟು ಕುಡಿ 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 ಅಂತಾರೆ ಟ್ರ್ಯಾಪ್ ಕುಡಿಯ ನೀವ್ ಯಾಕಿಂತ ಆಲೋಚನೆಗಳಿಗೆ ಅವಕಾಶ ಕೊಡ್ತೀರಿ ಕನ್ವರ್ಸೇಷನ್ಗಳಲ್ಲಿ ಶಿವರಾಮ್ ಅವರ ಇನ್ನು ಅವರ ಆರೋಗ್ಯ ಸ್ಥಿತಿ ಮತ್ತಷ್ಟು ಕ್ಷೀಣಿಸಿದೆ ವೆಂಟಿಲೇಟರ್ ನೆರವಿನಿಂದ ಅವರು ಉಸಿರಾಡ್ತಾ ಇದ್ದಾರೆ ಮೆದುಳಿನಲ್ಲಿ ಊತ ಕಡಿಮೆ ಆಗಿಲ್ಲ ಇನ್ನಷ್ಟು ಹೆಚ್ಚಾಗಿದೆ ಯಾವುದೇ ಚೇತರಿಕೆ ಕಂಡು ಬಂದಿಲ್ಲ ಅಂತ ಚಿಕಿತ್ಸೆ ನೀಡುತ್ತಾ ಇರುವಂತ ವೈದ್ಯ ಡಾಕ್ಟರ್ ಮೋಹನ್ ಅವರು ತಿಳಿಸಿದ್ದಾರೆ ನಾಳೆ ಮತ್ತೊಮ್ಮೆ ಎಂ ಆರ್ ಐ ಸ್ಕ್ಯಾನ್ ಮಾಡಿ ಮುಂದಿನ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಅಂದಿದ್ದಾರೆ ಈ ಮಧ್ಯೆ ಆಸ್ಪತ್ರೆಗೆ ಶಿವರಾಜ್ ಕುಮಾರ್ ಭೇಟಿ ಕೊಟ್ಟಿದ್ರು ತಮ್ಮನ್ನ ಕಳೆದುಕೊಂಡ ನೋವಿನಲ್ಲಿ ಇದ್ದೀವಿ ಆ ದೇವರು ಪದೇ ಪದೇ ಯಾಕೆ ಈ ತರ ನೋವು ಕೊಡ್ತಾನೋ ಗೊತ್ತಿಲ್ಲ ಅಂತ ಭಾವಕರಾದ್ರು ಆದ್ರೆ ನಿನ್ನೆ ಇಂಥ ಏನು ಇಂಪ್ರೂವ್ಮೆಂಟ್ ಇಲ್ಲ ಒಂದು ಐದು ಪರ್ಸೆಂಟ್ ಸ್ವಲ್ಪ ಇನ್ನು ಅವರ ಕಂಡೀಷನ್ ಕಮ್ಮಿ ಅಂತ ಹೇಳ್ಬೋದು ಅಂದರೆ ಒಂದು ಬಿ ಪಿ ಸಪೋರ್ಟ್ ಜಾಸ್ತಿ ಆಗಿರೋದು ನಮಗೆ ಒಂದು ಸ್ವಲ್ಪ ಚಿಂತೆ ಇದೆ ಅದು ಬಿಟ್ಟರೆ ಡ್ರೈನು ನಿನ್ನೆ ತರನೇ ಅದೇ ತರ ಯಾವ ಸ್ಟೇಟಸ್ ಅದೇ ಸ್ಟೇಟಸ್ ಇದೆ ಸೊ ನೋವು ಯಾಕೆ ಈ ತರ ನೋವು ಪದೇ ಪದೇ ನಮಗೂ ನೋವು ಬೇಜಾರಾಗುತ್ತೆ ಆದಷ್ಟು ಬೇಗ ಮಾಡ ಜವಾಬ್ದಾರಿ ಚಂಡಮಾರುತದ ಜೋರಾಗಿದೆ ಪಶ್ಚಿಮ ದಿಕ್ಕಿನಂತೆ ಗಂಟೆಗೆ ಇಪ್ಪತ್ತೈದು ಮೇಲಲ್ಲಿ ಬರ್ತಾ ಇದೆ ಸುಮಾರು ವಿಶಾಖಪಟ್ಟಣದಿಂದ ನಾನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಒಡಿಸ್ಸಾಗ ಒಂದು ಐನೂರು ಮೂವತ್ತು ಕಿಲೋಮೀಟರ್ ಗೋಪಾಲ್ಪುರದಿಂದ ಇದೆ ಓಕೆ ನೋಡೋಣ ಮುಂದೇನಾಗುತ್ತೆ ದಿಕ್ಕು ಬದಲಿಸ್ಬೋದು ಮುಂದೆ ಯಾವ ಕಡೆಗೆ ಬೇಕಾದ್ರೂ ಹೋಗ್ಬೋದು ಹಲವೆಡೆ ಮಳೆ ಆಗ್ಬೋದು ಅಲ್ಲೆಲ್ಲ ಇಲ್ಲ ಅಲ್ಲೆಲ್ಲ ಈ ಮಧ್ಯೆ ಕರ್ನಾಟಕದ ಕಡೆಯೂ ಒಂದಿಷ್ಟು ಮಳೆ ಅಬ್ಬರ ಬಂದಿದೆ ಚಿಕ್ಕಮಗಳೂರು ಜಿಲ್ಲೆ ಹಲವೆಡೆ ಕೆಲವು ಕಡೆ ಮಳೆ ಆಗೋಗಿದೆ ಕೆರೆಗಳಿಂದ ಭಾರಿ ಪ್ರಮಾಣದಲ್ಲಿ ನೀರು ಹೊರಕೊರಟೋಗ್ತಾ ಇದೆ ತೋಟ ಹಾಗೂ ಜಮೀನುಗಳಿಗೆ ನುಗ್ಗುತಾ ಇದೆ ಆಡೋದು ಕೆಲವು ಭಾಗಗಳಲ್ಲಿ ಮಾತ್ರ ಇದು ಜನರಲ್ ಮಳೆ ಕರ್ನಾಟಕದಲ್ಲಿ ನಿಂತಿದೆ ಇನ್ನು ಭಾರತೀಯ ಸೇನೆಗೆ ಹಗುರ ಮತ್ತು ಹವಾಮಾನ ಸ್ನೇಹಿ ಸಮವಸ್ತ್ರವನ್ನು ನೀಡೋಕೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಈ ನೂತನ ಸಮವಸ್ತ್ರವನ್ನು ಯುದ್ಧದ ಸಮಯದಲ್ಲೂ ಕೂಡ ಧರಿಸಬಹುದಾಗಿದ್ದು ಜನವರಿ ಹದಿನೈದರಂದು ನಡೆಯಲಿರುವಂತಹ ಸೇನಾ ದಿನದ ಪರೇಡ್ನಲ್ಲಿ ಇದನ್ನು ಪ್ರದರ್ಶಿಸುವ ನಿರೀಕ್ಷೆ ಇದೆ ಈ ಸಮವಸ್ತ್ರ ಮಣ್ಣು ಮತ್ತು ಹಸಿರು ಮಿಶ್ರಿತ ಬಣ್ಣದಿಂದ ಕೂಡಿರುತ್ತೆ ಸಿಬ್ಬಂದಿ ಕಾರ್ಯಕ್ಷೇತ್ರದ ಭೌಗೋಳಿಕ ಸ್ವರೂಪ ಹಾಗೂ ಹವಾಮಾನ ಸ್ಥಿತಿಯಲ್ಲಿ ದೃಷ್ಟಿಯನ್ನು ಇರಿಸಿಕೊಂಡು ಸಿದ್ಧಪಡಿಸಲಾಗಿದೆ ಈ ಸಮವಸ್ತ್ರ ಬೇಸಿಗೆ ಕಾಲ ಚಳಿಗಾಲ ಹೀಗೆ ಎಲ್ಲಾ ಕಾಲಗಳಲ್ಲೂ ಕೂಡ ಆರಾಮದಾಯಕವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ತಾ ನ್ಯೂಜಿಲೆಂಡ್ ವಿರುದ್ಧ ಮುಂಬೈನಲ್ಲಿ ನಡೆಯುತ್ತಿರುವಂತಹ ಎರಡನೇ ಟೆಸ್ಟ್ನ ಮೊದಲ ದಿನದ ಗೌರವ ನಮ್ಮವರು ಪಾಲಾಗಿದೆಯಂತೆ ಕೊಹ್ಲಿ ಪಡೆ ನಾಲ್ಕು ವಿಕೆಟ್ ಕಾಳ್ಕಂಡು ಇನ್ನೂರ ಇಪ್ಪತ್ತೊಂದರನ್ನು ಹೊಡೆದಿದ್ದಾರೆ ಪೂಜಾರಾಮ್ ಮತ್ತು ಕೊಹ್ಲಿನೇ ಸೊನ್ನೆ ಆದರೆ ಕನ್ ಮಯಾಂಕ್ ಅಗ್ರವಾಲ್ ಹೊಡೆದ ಭರ್ಜರಿ ಶತಕದಿಂದ ಈಗ ಈ ದಾರಿಗೆ ಬಂದಿದ್ದಾರೆ ನಮ್ಮವರು ನೂರಿಪ್ಪತ್ತರನ್ನು ಬಾರಿದ್ದಾರೆ ಅವ್ರು ಇನ್ನೂ ಔಟ್ ಆಗಿಲ್ಲ ಇದು ಅವರ ಜೀವನದ ನಾಲ್ಕನೇ ಶತಕ ಇನ್ನು ವಾಯುಮಾಲಿನ್ಯ ಹೆಚ್ಚಳ ವಿಚಾರವಾಗಿ ಇವತ್ತು ಉತ್ತರ ಪ್ರದೇಶ ಸರ್ಕಾರವನ್ನ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ದೆಹಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಾಯುಮಾಲಿನ್ಯ ಜಾಸ್ತಿ ಆಗೋಕೆ ಪಾಕಿಸ್ತಾನ ನೇರ ಕಾರಣ ಅಂತ ಯೋಗಿ ಆದಿತ್ಯನಾಥ್ ಸರ್ಕಾರ ಆರೋಪಿಸಿದೆ ಇದಕ್ಕೆ ಖಾರವಾಗಿ ಪ್ರತಿಕ್ರಿಯೆ ನೀಡಿರುವಂತಹ ಸಿಜೆ ಎನ್ ವಿ ರಮಣ ಅವರು ಹಾಗಾದ್ರೆ ನೀವು ಪಾಕಿಸ್ತಾನದ ಕೈಗಾರಿಕೆಗಳನ್ನ ನಿಷೇಧಿಸ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಉತ್ತರ ಪ್ರದೇಶದ ಸರ್ಕಾರದ ಪರ ಹಾಜರಾಗಿದ್ದ ವಕೀಲ ರಂಜಿತ್ ಪಾಕ್ನಿಂದ ಬರುತ್ತಿರುವಂತಹ ಗಾಳಿಯಿಂದಾಗಿ ಈ ರೀತಿ ಆಗ್ತಾ ಇದೆ ಅಂದ್ರು ಹಾಲು ಹಾಗೂ ಸಕ್ಕರೆ ಕಾರ್ಖಾನೆಗಳು ಕೇವಲ ಗಂಟೆ ಕಾರ್ಯನಿರ್ವಹಿಸ್ತಾ ಇದೆ ಆದರೆ ಅದು ಸಾಕಾಗಲ್ಲ ಅದರ ಮೇಲೆ ನಿರ್ಬಂಧ ಹೇರಬಾರದು ಅಂತ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು ಗಾಳಿಯ ಗುಣಮಟ್ಟ ನಿಯಂತ್ರಣ ಆಯೋಗದ ಮುಂದೆ ಈ ಮನವಿಯನ್ನು ಸಲ್ಲಿಸಿ ಅವರೇ ನಿರ್ಧಾರ ಕೈಗೊಳ್ಳಿ ಅಂತ ಕೋರ್ಟ್ ವಿಚಾರಣೆಯನ್ನು ಮುಂದೂಡಿದೆ ತಮಾಷೆ ತರ ಕಾಣಿಸ್ಬೋದು ಬರ್ತಿರೋ ಗಾಳಿಯಿಂದ ಆಗ್ತಿದೆ ಅಂತ ಬಟ್ ಫಾರ್ ಅಲ್ವಾ ಸರ್ ಬಹಳ ಫಾರು ವೆದರ್ ಮುಂದೆ ಹವಾಮಾನದಲ್ಲಿ ಗಾಳಿ ಮುಂದೆ ಅವೆಲ್ಲ ಫಾರಲ್ಲ ಹಾಗಾದರೆ ಒಂದು ಅಗ್ನಿಪರ್ವತ ಉಗಳಿ ಬಂದಾಗ ಅದ್ರದ್ದು ಎಲ್ಲೆಲ್ಲಿಗೆ ಹೋಗತ್ತೆ ಓಕೆ ಆಲ್ ರೈಟ್ ಮಲೇಷ್ಯಾ ಮಲೇಷ್ಯಾ ರೈತರಿಗೆ ಇಂಥದ್ದೊಂದು ಸಮಸ್ಯೆ ಇದೆ ಅವರು ಫಾರ್ಮ್ ಕಲ್ಟಿವೇಶನ್ ಅನ್ನು ಬೆಂಕಿ ಹಾಕ್ಬಿಡ್ತಾರೆ ಅವ್ರು ಹಿಂಗೆ ಮಾಡೋದು ಹೆಂಗೆ ಬರುತ್ತೆ ಅಂದರೆ ಪಕ್ಕದ ಸಿಂಗಾಪುರ್ ಇಂಡೋನೇಷ್ಯಾವರೆಗೂ ಅವ್ರಿಗೂ ಹೋಗುತ್ತೆ ಅದು ಹ್ಞೂ ಇದಕ್ಕಿಂತ ತಾತ್ನಂಗೆ ಹೋಗುತ್ತೆ ಗಾಳಿ ಮೇಲೆ ಆಧಾರ ಆಗೋದು ಹಾಗಾಗಿ ಅದೇ ಕಾರಣ ಅಂತ ಯೋಗಿ ಸರ್ಕಾರ ಹೇಳಿದ್ರೆ ಅದು ಡೊಂಗಿ ಅದೂ ಒಂದು ಹೆಚ್ಚು ಮಾಡಲಿಕ್ಕೆ ಕಾರಣ ಇರಬಹುದು ಅಂದ್ರೆ ಕೇಳಿಸ್ಕೋಬಹುದೇನೋ ಗೊತ್ತಿಲ್ಲ ಅವ್ ನೋ ಐಡಿಯಾ ಉತ್ತರ ಪ್ರದೇಶ ಸರ್ ಕಬ್ಬನ್ನ ಬೆಳೆಯುತ್ತೆ ಕಬ್ಬಿಗೆ ಬೆಂಕಿ ಹೆಚ್ಚಿದಾಗ ದೆಹಲಿಗೆ ಎಫೆಕ್ಟ್ ಆಗುತ್ತೆ ಸೇಮ್ ಪಾಯಿಂಟ್ ಅದು ಹೇಳ್ತಿರೋದು ಸೇಮ್ ಎಲ್ಲರೂ ಮಾಡಿದ್ರು ಅದೇ ಆಗದೆ ಯಾರು ಒಬ್ಬರು ಮಾಡಿದ ಒಬ್ರು ಅಂತಲ್ಲ ಹೇಳ್ತಿರೋದು